न्याय बल अंगड़ी सुबह कुर्ची नोड़ कृपा इंका सायलिल्ला सायबेड़ ನೀವು ಸತ್ರೆ ನಿಮ್ಮ ಹೂತ ಜಾಗದಲ್ಲಿ ಒಂದು ಗರ್ಕೆ ಹುಲ್ಲು ಕೂಡ ಬೆಳೆಯೋದಿಲ್ಲ ನೀವು ಚೆನ್ನಾಗಿರಬೇಕು ಅಣ್ಣಾ ನೀ ದಯ ನೀ ಏನ್ ಕವಲ್ಲ ಏನಿಲ್ಲ ಒಂದು 2 ಕೆಜಿ ಅಕ್ಕಿ ಒಂದು 2 ಕೆಜಿ ಬೇಳೆ ಅಕ್ಕಿ ಅಕ್ಕಿ ಸ್ಟಾಕ್ ಲೇದು ನೀವು ಬೋರ್ಡ್ ರಾಶಿಂದೆ ನೋಡ್ಲೇದಾ ನೀ ಶೆಟ್ರೆ ನಿಮ್ಮ ಕಿಲಾಡಿ ಬುದ್ಧಿ ಇಲ್ಲ ತೋರಿಸಬೇಡಿ ಬೇಗ 2 ಕೆಜಿ ಅಕ್ಕಿ ಕೊಡಿ ಶೆಟ್ರೆ ರಮ್ಮ ರಾ ಕುರ್ಚರ ಏನ್ ಕವಲ್ಲ 2 ಕೆಜಿ ಅಕ್ಕಿ ಬೇಕಾಯ್ತು ನಿಮ್ಮ ಹಣಲಿರೋ ನಾಮನ ಎಲ್ಲರ ಮೇಲೂ ಹಾಕ್ತಾ ಇದ್ದೀರಾ ಅಂತ ಈಗ ಎಲ್ಲಿತ್ತು ಅಕ್ಕಿ ಶೆಟ್ರೆ ಮರ್ಯಾದೆ ಅಕ್ಕಿ ಕೊಡ್ತೀರಾ ಹೊಟ್ಟೆಲಿರೋ ಚಕ್ಲಿ ಕೊಡ್ಬಿಡಲ್ಲ ಆಚೆ ತೆಗೆದು ಬಿಡಲ್ಲ ಮೇಕಾದೇ ಪಿಲ್ಲಾಟ್ ಏನು ಕುಂಡಲ ವಾಡ ಏನು ಗ್ರಾಚಾರ ಬಂತಪ್ಪ ನಮ್ದೊಂದೇ ಅಂಗಡಿ ಮಾ ಅಂಗಡಿಗೆ ಅನ್ನ ಕಾರ್ಲು ಇಚ್ಚುರ್ಸಿ ಮಾಕ್ ಮಂಚಿ ಪೀಕ್ ಹಾಕೋಬಿಟ್ಟಿರ್ತ ಈ ಕಷ್ಟ ಹಾಕ್ಲೇ ಇದ್ದು ಕಡೆ ಬೀಳಕ್ಕೆ ಇವಲ್ಲ ಇವರೇ ಚಿನ್ವಾಡ ಐವಾರ್ಗಿ 2 ಕೆಜಿ ಬ್ಯಾಳು 2 ಕೆಜಿ ಬೀಬ್ಲು ಪ್ಯಾಕ್ ಚೇಸಿ ಆ ಏನ್ ತಿಸ್ಕೊಂಡಾರು ಕಾಫಿನ ಟೀನ ಯಾವುದು ಬೇಕಾರೋ ಆಗ್ಬೋದು ಇವರೇ ಐವಾರ್ಗಿ ಸಕ್ಕರ್ ಜಾಸ್ತಿ ಹಾಕಿ ಒಪ್ಪಸಲ್ ಕಾಫಿ ತಿಸ್ಕೊಂಡ ప్రాణాలు మన బీళతో యావ బస్ బెంకి బీళతో ఏమవుతుందో మిమ్మల్ని ఎదరాకొని యారారు బతుకోక సాధ్యవా ಮೇಲೆ ರಾಜ್ಯಮು ಚಂದ ಶಾಸನಮು ಶೆಟ್ರೆ ತೆಗೆದ್ರಲ್ಲ ಮತ್ತೆ ನಿಮ್ ಬುದ್ಧಿನ ಅದೆಲ್ಲ ಪರ್ಸನಲ್ ಕ್ವಶನ್ ಕೇಳಬಾರದು ಶೆಟ್ರೆ ನಮ್ಮ ಹುಡುಗನ್ಗೆ 5 ಲೀಟರ್ ಸೀಮೆಣ್ಣೆ ಕೊಡಿ ಸೀಮೆ ಸುಣ್ಣ ಬೇಕಾದ್ರೆ ಇಷ್ಟ ಕಂಟ್ರೋಲೇ ನಾನು ಇವಕೂಡದೆ ನಾನು ಇಷ್ಟೇ ಜೈಲಿಗೆ ಪೋತಾನೆ ಜೈಲಿಗೆ ಹೋದ್ರೆ ನಾನ್ ಜಾಮೀನ್ ಕೊಟ್ಬಿಡಿಸ್ತೇನೆ ಜಾಮೀನ್ ಮಾತಿರ್ಲಿ ನಮ್ಮ ಮೊಹಲ್ಲಾದಲ್ಲಿರೋ ಅಂಗಡಿ ಸಾಮಾನು ಬೇರೆ ಮೊಹಲ್ಲಾ ಹೋದ್ರೆ ಜೈಲ್ಗೆ ಆಮೇಲೆ ಹೋಗ್ತೀರಾ ಮೊದಲು ನಾನು ನಿಮ್ ಚಮಡ ಸುಲ್ದಾಕ್ತೀನಿ ಕ್ಯಾಂಪ್ ಹೇಳಕೊಳ್ಳಲವಾಡ ನನ್ನ ಲ್ಯಾಂಡ್ ರೈಟ್ ಪರಿಚಯ ಚೇಸ್ತಾವು ನನ್ನ ಯಾಲಿಟ್ಲು ಕೊಲ್ತಾವು ಮೀರಾ ತಾಗಂಡಿ ಕುಡಿಯಂಡಿ ಇನ್ನೇನು ಕುಡಿಯಲ್ಲ ಇನ್ನು 10 ನಿಮಿಷದಲ್ಲಿ ಸೀಮೆಣ್ಣೆ ಕೊಡದೆ ಹೋದ್ರೆ ಏನಾಗತ್ ಗೊತ್ತಾ ಅರೇ ಬಾಯ್ಲೆ ಏನ್ ಗುರು ಅರೇ ಅಪ್ಪಯ್ಯ ರಾಮ ಅಣ್ಣ ಏನ್ ಚಪ್ಪ್ಯಾ ಏನ್ ಚಪ್ಪ್ರಮ್ಮ ಚಪ್ಪಮ್ಮ ಬಲ್ಲಮ್ಮ ಚಪ್ಪ್ರ ಚಪ್ಪೇಸ್ತಾನು 10 ನಿಮಿಷದಲ್ಲಿ ನಿನ್ ಸೀಮೆಣ್ಣೆ ಕೊಡದೆ ಹೋದ್ರೆ ನಿನ್ನ ಹಣ ಇಲ್ಲಿ ಬೀಳುತ್ತೆ ಅದನ್ನ ಎತ್ತಾಗೋಕ್ ಚಟ್ಟ ಬೇಕಲ್ಲ ಅದನ್ನ ತಯಾರ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ ಚಟ್ಟ ನನಗೆ ಏ ಚಗ್ಗ ನಮ್ ಗುರು ಮಾತ್ರ ಮೀರಿ ಸೀಮೆಣ್ಣೆ ತಗೊಂಡ್ ಹೋಗ್ತಾ ಇದ್ದಾನೆ ನೋಡು ಇಲ್ಲೇ ನಮ್ ಟ್ರೀಟ್ಮೆಂಟ್ ಶುರುವಾಗುತ್ತೆ ಮೈಕೈ ನೋವು ಆಗುತ್ತೆ ಬಿಸ್ತೀರ್ ಕಾಸ್ಕೊಂಡು ಸ್ನಾನ ಮಾಡೋ ಬಿಡ್ವೇನು ಅದಕ್ಕೆ ಸೀಮೆಣ್ಣೆ ತಗೊಂಡೋಗ್ತಿದ್ದಾನೆ ಅಲ್ವೇ ನಮ್ಮ ಅರಿ ಮುಚ್ಚ ಬಾಯ್
ಯಾಕ್ರ ಸುಮ್ಮನೆ ಇರಕ್ಕಾಗಲ್ವಾ? ಲೋ ಜಗ್ಗ, ಏರ್ಪ್ಲೇನ್ ಮರ್ತು ಬಿಟ್ಟ. ನನ್ನ ಮಕ್ಕಳ ಗುದ್ದಿದ್ರೆ ಒಬ್ಬೊಬ್ಬರ ಮುಖನ ಟೆಕ್ನಿಕಲರ್ ಆಗ್ಬೇಕು. ಟೆಕ್ನಿಕಲರ್ ಮಾಡ್ತೀಯನೋ? ತಲೆ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ ಇಟ್ಟರೆ ಚಾರ್ಕೋಲ್ ಆಗ್ತೀಯ ಮಗನೆ, ಚಾರ್ಕೋಲ್. ಸುರ್ಕೊಳ್ಳು ಸೀಮೆಣ್ಣೆನ. ನಮ್ ಗುರು ಗೊತ್ತಾದ್ರೆ ನನ್ನ ಗುರು ಬರಕ್ ಮೊದ್ಲು ನೀನಿದ್ರಲ್ವೇನೋ? ಹಿಡ್ಕೊಂಡ ಅವನ್ನ ಕಾಂಚಾಲಿ ಮಾಡ. ತುಂಬಾ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇಂತ ಊಟ ಮಾಡಿ ಎಷ್ಟು ದಿವಸ ಆಗಿತ್ತು. ಒಳ್ಳೆ ರಸಕವಳ. ಅಜ್ಜಿ, ನೀವು ಹೀಗೆ ರುಚಿ ರುಚಿಯಾಗಿ ಊಟ ಹಾಕ್ತಾ ಇದ್ರೆ ನಾವೆಲ್ಲರೂ ಇಲ್ಲೇ ಠಿಕಾಣ ಹಾಕ್ಬಿಡ್ತೀವಿ. ಸದ್ಯ ಬೇಡಪ್ಪ, ಹಾಗೆಲ್ಲ ಮಾಡಬೇಡಿ. ಯಾಕಜ್ಜಿ, ನಾವಿಲ್ಲಿ ಇರಬಾರ್ದ? ಹಾಗಲ್ಲಪ್ಪ, ನೀವೆಲ್ಲ ಇಲ್ಲೇ ಇದ್ರೆ ನಿಮ್ಮ ಮನೇಲಿ ಗಾಬರಿ ಆಗಲ್ವಾ? ನಮ್ಮನೆನ? ನಮ್ಗೆಲ್ಲ ಮನೆ ಅಂತ ಎಲ್ಲಿದೆ ಅಜ್ಜಿ? ಮನೆ ಮಠ ಇರೋದೆಲ್ಲ ಮರ್ಯಾದಸ್ತ್ರಿಗೆ. ನಾವೆಲ್ಲ ಕೆಟ್ಟ ಹೆಸರು ತಗೊಂಡವ್. ನಾವೇನ್ ಮೋಸ ಮಾಡಲ್ಲ ಅಜ್ಜಿ. ನಮ್ಮ ಕೆಲಸ ಎಲ್ಲಿವರೆಗೂ ಶಾಂತಿ ಅಹಿಂಸೆಯಿಂದನೇ ನಡೀತಿರುತ್ತೋ ಅಲ್ಲಿವರೆಗೂ ತೆಪ್ಪಿರ್ತೀವಿ. ಹಾಗೇನ ಮಿತಿ ಮೀರಿ ಬಂದ್ರೆ ಒಂದೇ ಒಂದು ಚಿಕ್ಕ ಲಾಡುನ ವೈ ಅಂತ ಬಿಡ್ತೀವಿ. ಅಜ್ಜಿ, ಚಿಕ್ಕ ಲಾಡು ಅಂದ್ರೆ ನಿಮ್ಗೆ ಗೊತ್ತೇನ ಅಜ್ಜಿ? ಅಯ್ಯೋ ಹುಚ್ಚ, ಲಾಡು ಅಂದ್ರೆ ಗೊತ್ತಿಲ್ವಾ? ತಿರುಪತಿ ಲಾಡು ಅಲ್ಲ ಅಜ್ಜಿ. ಈ ಲಾಡುನ ಒಂದ್ ಹಾಕಿದ್ರೆ ಸಾಕಜ್ಜಿ, ಹತ್ತು ಜನರನ್ನ ಬಲಿ ತಗೊಳ್ಳುತ್ತೆ. ಅಂದ್ರೆ ಸ್ವತಂತ್ರ ಕೇಳಿದಾಗ ಪೊಲೀಸ್ನವರು ಜನಗಳ ಮೇಲೆ ಹಾಕ್ತಾ ಇದ್ರಲ್ಲ, ಅದೇನು ಸಿಡಿಮದ್ದು ಅದೇನಪ್ಪ? ಅದು ಸುಮ್ನೆ ಹೆದರ್ಸೋದಜ್ಜಿ. ಇಲ್ಲಿ ನೋಡು, ಇದು ಜೀವನೇ ತಗೊಂಡ್ಬಿಡುತ್ತೆ. ಅಯ್ಯೋ ಅಯ್ಯೋ, ಇದು ಅಪಾಯ ಅಲ್ವೇನಪ್ಪ? ನಿಮ್ಗೆ ಯಾಕಪ್ಪ ಇದೆಲ್ಲ? ಚೆನ್ನಾಗಿ ವಿದ್ಯೆ ಕಲಿತು ಯಾವ್ದಾದ್ರೂ ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬಾರ್ದ? ನಾವಾದ್ರೂ ಹೇಗ್ ವಿದ್ಯೆ ಕಲಿಯೋದಜ್ಜಿ? ನಮ್ ಕಾಲೇಜ್ಗಳೆಲ್ಲ ವರ್ಷ ಪೂರ್ತಿ ಸತ್ಯಾಗ್ರಹ ಅಂತ ಮುಚ್ಚಿರುತ್ತೆ. ಅಪ್ಪಿ ತಪ್ಪಿ ತೆಗೆದ್ರೆ ಅದ್ ರಾಜಕೀಯ ಮೈದಾನ ಆಗುತ್ತೆ. ಆ ಕಡೆ ವಿದ್ಯೆ ಇಲ್ಲ, ಈ ಕಡೆ ಕೆಲ್ಸ ಇಲ್ಲ, ಎರಡೂ ಇಲ್ಲದೆ ಇದ್ದಾಗ ಮನೇಲಿ ಮರ್ಯಾದೆ ಸಿಕ್ಕಲ್ಲ. ಆದ್ರೂ ನಾವು ಮಾತ್ರ ಕಳ್ಳರು ಪೊಲೀಸ್ ಸ್ಟೇಷನ್ಗೆ ಹಾಜರಿ ಹಾಕೋ ಹಾಗೆ ದಿನಕ್ಕೆ ಎರಡು ಸಾರಿ ಮನೆಗೆ ಹೋಗಿ ಮುಖ ತೋರಿಸಿ ಬರ್ತೀವಿ. ಅವ್ರು ಅಂದಿದ್ದನ್ನು ಅನ್ನಿಸ್ಕೋತೀವಿ. ಅಜ್ಜಿ, ಎಲ್ಲರೂ ನಮ್ಮನ್ನ ಕಳ್ಳರು ಅಂತಾರೆ, ಕದೀಮರು ಅಂತಾರೆ, ಪೋಲಿಗಳು ಅಂತಾರೆ, ಬೇವರ್ಸಿಗಳು ಅಂತಾರೆ. ನೀನೇ ಹೇಳಜ್ಜಿ, ನಾವು ಕಳ್ಳರ ಕಾಣಿಸ್ತೀವ? ಹೌದಪ್ಪ. ನೀವು ನಮ್ಮನ್ನ ಕಳ್ಳರು ಅಂತೀರಾ? ಕಳ್ಳರು ಅಂದ್ರೆ ಇನ್ನೇನು, ನನ್ನ ಮನಸ್ಸನ್ನೇ ಕದ್ದಿರೋ ಕಳ್ಳರು, ನನ್ನ ಹೃದಯನೇ ಗೆದ್ದಿರೋದ ಕಾಯ್ತಿರಪ್ಪ. ಅಜ್ಜಿ, ನಿನ್ ಮನುಷ್ಯಲ್ಲ, ನಮ್ ಪಾಲಿನ ದೇವತೆ. ಅಜ್ಜಿ, ಡಕಾಯಿತ್ರನ ನೀವು ನೋಡಿದಿರ ಅಜ್ಜಿ? ಹೂನಪ್ಪ, ನೋಡಿದ್ದೀನಿ. ನಮ್ ಹಳ್ಳಿಲೆ, ನಮ್ ಮನೇಲೆ ಹೀಗೆ ಕೈತುತ್ತೂ ಹಾಕಿದ್ದೀನಿ. ಅವ್ರದ್ದೆಂಥ ಮುಗ್ಧ ಮನಸ್ಸು, ಚಂಚಲ ಕಣ್ಣುಗಳು. ನಮ್ ದೇಶಕ್ಕಾಗಿ, ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣನೇ ಕೊಟ್ಟವರು. ಪಿಂಚಣಿ ಸರ್ಕಾರದವರೆಲ್ಲ ಅವ್ರನ್ನ ತಕಾಯ್ತರು ಅಂತ ಕರೀತಾ ಇದ್ರು. ಆದ್ರೆ ಅವ್ರ ನಮ್ ಭಾಗಕ್ಕೆ ಧೀರರು, ವೀರರು. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅವ್ರ ಜ್ಞಾಪಕನೇ ಬರ್ತಾ ಇದೆ. ಅಜ್ಜಿ, ನಮಗೂ ಈ ಊರಿನ ಜಂಜಾಟ ಸಾಕಾಗೋಗ್ಬಿಟ್ಟಿದೆ. ನಡೀರಿ ಅಜ್ಜಿ, ನಾವೆಲ್ಲರೂ ನಿಮ್ ಜೊತೆ ನಿಮ್ ಹಳ್ಳಿಗೆ ಬಂದ್ಬಿಡ್ತೀವಿ. ನೀವೇ ನಮ್ ತಾಯಿ, ನಾವೆಲ್ಲರೂ ನಿಮ್ ಮಕ್ಳು. ಏನು, ನೀವು ನಮ್ಮ ಹಳ್ಳಿಗೆ ಬರ್ತೀರಾ? ಬರ್ತೀವಜ್ಜಿ. ನೀವೆಲ್ಲ ನಮ್ಮ ಹಳ್ಳಿಗೆ ಬರ್ತೀರಾ? ಆಯ್ತಪ್ಪ, ತುಂಬಾ ಸಂತೋಷ. ನಿಮ್ ಪಟ್ಟಣಕ್ಕಿಂತ ನಮ್ಮ ಹಳ್ಳಿ ಎಷ್ಟೋ ವಾಸಿ. ಇಲ್ಲ ಹಾಗೆ ಅಲ್ಲಿ ಕಪಟ, ಮೋಸ ಯಾವುದೂ ಇರೋದಿಲ್ಲ. ನೋಡಿ, ಅಲ್ಲಿ ನಂದು ಅಂತ ಒಂದು ತೆಂಗಿನ ತೋಟ ಇದೆ. ಅಲ್ಲಿ ನೀವೆಲ್ಲ ಸುಖವಾಗಿರ್ಬಹುದು, ಯಾರಿಗೂ ಏನು ತೊಂದರೆ ಬರೋದಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಈ ಮಗುಗೆ ಕಾಲ್ ಸ್ವಾಧೀನ ಬರೋ ಹಾಗೆ ಮಾಡ್ಬಿಡು. ಈ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ನಾವೆಲ್ಲ ಒಟ್ಟಿಗೆ ಹೊರಟೋ. ಓಕೆ ಅಜ್ಜಿ, ಓಕೆ. ಏನಪ್ಪ, ಏನಾಗ್ತಿದೆ? ಹೋಗೋಣ. ತಾಯಿ ಹಿಂದೆ ಮಕ್ಕಳು ಬರ್ದೇ ಇರ್ತೀವ? ಖಂಡಿತ ಬರ್ತೀವಿ. ಅಜ್ಜಿಗೆ, 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 ಅಜ್ಜಿಗೆ. ನಮಸ್ಕಾರ ರೈರೆ.
ಏನಾಯ್ತಾಳ್ರೆ, ಹೇಗಿದೆ ವ್ಯಾಪಾರ? ವ್ಯಾಪಾರಕ್ಕೇನು ಮಾರಾಯ್ರೆ, ಕೈಗೆ ಬಾಯಿಗೆ ಪುರ್ಸೋತಿಲ್ಲ. ಆದರೆ ಸಾಲ ಹೆಚ್ಚಾಯ್ತು. ಎಲ್ಲಿ ಹೋಗತ್ತಾಯ್ತಾಳ್ರಿ ನಿಮ್ ದುಡ್ಡು? ಬಂದೇ ಬರುತ್ತೆ. ಅಯ್ಯ ಬರುತ್ತೆ ಬರುತ್ತೆ, ಬರದೇ ಇದ್ರು ಚಿಂತೆ ಇಲ್ಲ ಮಾರಾಯ್ರೆ. ಆದರೆ ಪುನಃ ಸಾಲ ಕೇಳುವುದು ಬೇಡ. ಏನೋ ಉಮೇಶ. ಓ ಸುಂದ್ರು, ಏನಮ್ಮ ಇವತ್ತು ಪೇಪರ್ ಇವತ್ತು ತರಲಿಲ್ವಾ? ಇಲ್ಲ, ಓದೋದೇ ನೆನೆಸ್ಬಿಟ್ಟಿದ್ದೀನಿ. ವೈ ಇನ್ನೇನೋ ಮತ್ತೆ, ದಿನಾ ಓದಿಸುದಿನೇ. ಅವನು ಇವನನ್ನು ಬೈಯೋದು, ಇವನು ಅವನನ್ನು ಬೈಯೋದು. ನಮ್ಮ ದೇಶದಲ್ಲಿ ಮಳೆ ಬೆಳೆ ಹ್ಯಾ ಗ್ಯಾರಂಟಿ ಇಲ್ವೋ ಹಾಗೆ ನಮ್ಮ ಸರ್ಕಾರನೂ ಗ್ಯಾರಂಟಿ ಇಲ್ಲ. ನೂರೆಂಟು ಪಕ್ಷ ಕಟ್ತಾರೆ, ಸೋಷಿಯಲಿಸಂ ಹೆಸರಿನಲ್ಲಿ ಜನಗಳು ಲೂಟಿ ಮಾಡ್ತಾ ಇದ್ದಾರೆ. ಲೋ ಉಮೇಶ, ಇದೆಲ್ಲ ನಿನಗೆ ಜ್ಞಾನಾರ್ಜನೆ ಹೇಳ್ತಾ ಇದ್ದೀನಿ, ತಿಳ್ಕೊ. ಗುರು ಆಯ್ತು, ನಿನ್ನ ಮಾತ್ರ ಭಕ್ತಿ ಗೌರವಗಳಿಂದ ಕೇಳಿ ತಿಳ್ಕೊಳ್ತೀನಿ. ಎಲ್ಲಿ ನೀನ್ ಸ್ವಲ್ಪ ಪಾದೊಳಿ ಕೊಡ್ತೀಯ, ಬೆಂಕಿ ಡಬ್ಬಲ್ಲಿ ಹಾಕಿಟ್ಕೋತೀನಿ. ಅದಕ್ಕೂ ಮುಂಚೆ ಗುರು ಕಾಣಿಕೆ ಸ್ಟ್ರಾಂಗ್ ಮೈಂಡ್ಗೆ ಸ್ಟ್ರಾಂಗ್ ಕಾಫಿ ಹೇಳು. ಅಷ್ಟೇ ತಾನೇ ಮಾಣಿ, ನಮ್ ಸುಂದರ ಲೆಕ್ಕದಲ್ಲಿ ಎರಡು ಸ್ಪೆಷಲ್ ಕಾಫಿ. ನನ್ನ ಹೆಸರಲ್ಲಿ ಹೇಳಕ್ಕೆ ನೀನೇ ಆಗ್ಬೇಕಾ? ನಾನು ಹೇಳ್ಬಹುದು. ಏ ಮಾಣಿ, ಎರಡು ಮಸಾಲೆ ಡಬಲ್ ರೋಸ್ಟ್, ಮೇಲೆ ಎರಡು ಬೆಣ್ಣೆ ಹಾಕು. ಹಾಕಪ್ಪ ಹಾಕು, ರೋಸ್ಟ್ ಆಗಿ ತಿಂದು ರೆಸ್ಟ್ ಇಲ್ದೆ ಊರಿಗೆ ಪೆಟ್ಟು ಕೊಟ್ಟು ಬರಲಿ. ಅಪ್ಪ ಉಡುಪಿ ಕೃಷ್ಣ, ಈ ಮುಂಡೆ ಗಂಡ್ರಿಂದ ಊರಿಗೆ ಊರೇ ನಾಶ ಆಗುವುದಲ್ಲವೋ? ಅಷ್ಟಲ್ಲದೆ ಹೇಳುವ, ಸೂಳೆ ಸೇರಿದ ಕೆರೆ ನಾಶ, ರೌಡಿ ಸೇರಿದ ರೋಡೇ ನಾಶ. ಅಂತ ಏನಾಯ್ತಾಳ್ರೆ, ಗೊಣಗ್ತಿದ್ದೀರಾ? ಏನಿಲ್ಲ ಮಾರಾಯ್ರೆ, ನಿಮ್ಮಲ್ಲಿರುವ ಒಗ್ಗಟ್ಟು ನಮ್ಮ ಮಂತ್ರಿ ಮಂಡಲದಲ್ಲಿ ಇದ್ದಿದ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತಿತ್ತಲ್ಲವೋ? ನನಗಿನ್ನೂ ಎರಡು ಬೆಣ್ಣೆ ಮಸಾಲೆ ಅಪ್ಪ ಕೊಡಪ್ಪ ಕೊಡು. ಏನು ಉಡುಪಿ ಕೃಷ್ಣ, ಇವರಮ್ಮ ಬೆಣ್ಣೆಯಲ್ಲೇ ಸಾಕಿದ ಹಾಗೆ. ನೀವು ತಿನ್ನಿ ನೀವು ತಿನ್ನಿ, ನೀವು ಚೆನ್ನಾಗಿದ್ದರೇನೆ ನಮ್ಮ ದೇಶ ಸುಭಿಕ್ಷ. ಈ ಬೆಣ್ಣೆಗೆ ಹೀಗೆ ತಿನ್ನುವರಲ್ಲ, ಅಪ್ಪಟ ಬೆಣ್ಣೆ ಹಾಕಿದರೆ ಇನ್ನೂ ಹೇಗೆ ಮುಕ್ಕುವರು ಅಪ್ಪ. ಉಡುಪಿ ಕೃಷ್ಣ, ನಮ್ಮ ಏರಿಯಾದಲ್ಲಿ ನಮ್ಮ ಶತ್ರು ಬಂದ ಹಾಗಿದೆ. ಸೂಳೆ ಮಗನ ಕೈ ಕತ್ತರಿಸ್ಬಿಡ್ತೀನಿ. ಅವ್ರ ಭಾಕ್ರ ನನ್ನ ಮಕ್ಕಳು, ಕೈಯಲ್ಲಿ ಬಾಂಬು ಚಾಕು ಇಟ್ಕೊಂಡೇ ಇರ್ತಾರೆ, ಏನೋ ಸಂಚು ಮಾಡಕ್ ಬಂದಿರಬೇಕು. ಬನ್ನಿ ಎಲ್ಲ ಹೋಗೋಣ. ಅಡಿಲ್ಲ ನಾರ್ ಮಸಾಲ ದೋಸೆ ಡಬಲ್ ರೋಸ್ ಅಕೌಂಟ್ ಬರ್ಕೊಳ್ಳಿ. ಬರ್ಕೊಡ್ರಿ, ಬರೆದುಕೊಳ್ಳುವುದು ಎಲ್ಲಿ ಮಾರಾರೆ, ಕೊಳೆದುಕೊಳ್ಳಬೇಕು ಅಷ್ಟೇ. ಏ ಮಾಣಿ, ಅದನ್ನ ಹಾಗೆ ಒಳಗಡೆ ಇಡು, ಮತ್ತೆ ರಾತ್ರಿ ಇವರು ಬರೆದು ಉಂಟಲ್ಲೋ ಆಗ ಅದನ್ನೇ ಬಿಸಿ ಮಾಡಿ ಕೊಡುವ. ಟ್ರಿಪಲ್ ರೋಸ್ಟ್ ಹೇ ಉಡುಪಿ ಮಾಣಿ, ಬೀಡಿಲಿ ಸ್ವಲ್ಪ. ಏರಾ ಸೋಮಾರೇನ ಕೊಡ್ಕ ಡಬ್ಲಿ ಬಿಚ್ಚಲ್ಲ ಸಸ್ತಾವ ಸಾಬಲ್ಲಿ ಸ್ವಂತ ಅಜ್ಜೆ ಹೇಳ್ತಾವಲ್ಲ. ಒಂದ್ ಸೇರು ಕಡಲೆ ಕಾಡ್ ಕೊಡಿ. ಸೇರ ಯಾರು ಕೊಡ್ತಾರೆ ಆ ಕಾಲ ಮತ್ತ ಪಾಯ ಪಾಯ ನಲ್ಲಿ ಮೀ ಕಾಲಂಲೋ ಚಿನ್ನ ಬೆಳ್ಳಿನಿ ತೂಕ ಮಾಡಿ ಕೊಡ್ತಿದ್ರು. ಇಪ್ಪುಡು ದವಸ ಧಾನ್ಯಾಲಂತ ತೂಕಮೇ. ಇಂಕ 5 ವರ್ಷದಲ್ಲಿ ಮನುಷ್ಯರು ಇಂತೇ ಕೆಜಿ ಉಂಡಲ್ಲ. ನೀ ಮನ ಸರ್ಕಾರ ಮಾಡಲು ಏಮನ್ನ ರೂಲ್ಸ್ ಚೇಸಾಗಿಲ್ಲ, ಅದು ಕೂಡ ಏನ್ ಪೆದ್ದ ಆಶ್ರಮೇ ಅಂದ್ರೆ. ಅಷ್ಟು ದೊಡ್ಡ ದೊಡ್ಡ ವಿಷಯ ಎಲ್ಲ ನನಗೆ ತಿಳಿಯೋದಿಲ್ಲಪ್ಪ. ನಮ್ ವಿಷ್ಣು ಕಡಲೆಕಾಳು ಉಸ್ಲೆ ತಿನ್ಬೇಕು ಅಂತ ಆಸೆ ಪಟ್ಟ. ಏಮಂತ್ರಿ ಮನ ವಿಷ್ಣುಕ ಅವರಿಗೆ ಅಂದ್ರೆ ಸೇರ್ಲೇ ಇಷ್ಟ. ಏ ಚಿನ್ವಾಡ ಆ ಸೇರ್ ಎಷ್ಟು ಉದ್ಲು ಒದ್ದು. ವಿಷ್ಣು ಈ ಬೀದಿಗೆ ದೇವ್ರು ನಟ್ಲ, ಇಷ್ಟರಲ್ಲೇ ಅವನ ಹೆಸರಿನಲ್ಲಿ ಮೇಮಂತ ದೇವಾಲಯ ಕಟ್ಟಿಸ್ತಾನ. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ದುಡ್ಡು ತಗೊಂಡ್ರೆ ಇದು ಕೊಡಿ, ಇಲ್ಲ ಅಂದ್ರೆ ವಾಪಸ್ ತಗೋ. ಅಟ್ಲೈತೆ 5 ರೂಪಾಯಿ ಕೊಡಿ. ನೀವೆಲ್ಲ ಇಷ್ಟು ವರ್ಷ ಎಲ್ಲಿದ್ರು? ನನ್ನ ಮಗಳನ್ನ ಯಾಕೆ ಆಡ್ಲಿಲ್ಲ? ನಿಮ್ಮ ಮುದ್ದು ಮುಖಗಳನ್ನ ನೋಡ್ತಾ ಇದ್ರೆ ನಿಮ್ಮಂತ 100 ಜನ ಮಕ್ಕಳಾದ್ರೂ ನನಗೆ ಬೇಕು ಅಂತಪ್ಪ. ಹಾ ಹೌದಜ್ಜಿ, ನಿಮ್ಗೆ ಕೌರವ ಕಂಡ್ರೆ ತುಂಬಾ ಪ್ರೀತಿ. ಹಾಗೆ ಹೇಳ್ಬೇಡುವ ಮರಿ, ನೀವೇ ನನ್ನ ಕೌರವರು, ನೀವೇ ನನ್ನ ಪಾಂಡವರು, ನೀವೇ ನನ್ನ ರಾಮ ಲಕ್ಷ್ಮಣ. ಅಜ್ಜಿ ನನ್ನ ಮಾತೇನಾದ್ರು ನಡೆಯೋ ಹಾಗಿದ್ದಿದ್ರೆ
ನಿಮಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಿಸ್ಬಿಡ್ತಿದ್ದೆ. ಅಚ್ಚರಿ, ನೀವೆಲ್ಲ ನನ್ನನ್ನು ಒಂದ್ಸಲ ನಿಮ್ ಮನೆಗಳಿಗೆ ಕರ್ಕೊಂಡು ಹೋಗಿ ನಿಮ್ಮ ತಂದೆ ತಾಯಿಗಳನ್ನ ಯಾಕೆ ಪರಿಚಯ ಮಾಡ್ಕೊಡ್ಬಾರ್ದು? ಅಯ್ಯೋ, ನೀವು ನಮ್ಮ ಮನೆಗೆ ಬರಬಾರ್ದು ಅಜ್ಜಿ. ನಮ್ಮ ಅಪ್ಪನಿಗೆ ಭೂಗನ ಮೇಲೆ ಕೋಪ. ಅದು ಅಲ್ಲದೆ ನಿಮ್ಮಂಥವ್ರ ಮನೆಗೆ ಬರಬಾರ್ದು. ನಮ್ಮ ಮನೇಲಿ ಏನಿದೆ ಅದಕ್ಕೆ ನಾನು ಇಲ್ಲಿರೋದು. ಅಜ್ಜಿ, ನೀನು ಯಾವಾಗ ಬೇಕಾದ್ರೂ ನನ್ನ ಮನೆಗೆ ಬರಬಹುದು. ನಾನಿರೋದು ರೈಲ್ವೆ ಪ್ಲಾಟ್ಫಾರಂ. ನಾನಿರೋದು ಬಸ್ ಸ್ಟ್ಯಾಂಡ್. ಅಯ್ಯೋ ಶಿವನೇ, ನಿಜವಾಗ್ಲೂ ನೀವು ಅಲ್ಲೇನ ಇರೋದು? ನಿಮಗೆ ಮನೇನೇ ಇಲ್ವಾ? ನಾವಿಬ್ರೇ ಏನಜ್ಜಿ, ನಮ್ಮ ಹಾಗೆ ಬೇಕಾದಷ್ಟು ಜನ ಇದ್ದಾರೆ. ಅಲ್ಲೇನ್ ಮಾಡ್ತೀರಪ್ಪ? ಏನ್ ಬೇಕಾದ್ರೂ ಮಾಡ್ತೀವಜ್ಜಿ. ನಾನು 5ನೇ ವಯಸ್ಸಿನಲ್ಲಿ ಚಾಕು ಮಾಡ್ದೆ, 10ನೇ ವಯಸ್ಸಿನಲ್ಲಿ ಗೊಂಬರಾಟ ಕಲಿತೆ, 15ನೇ ವಯಸ್ಸಿನಲ್ಲಿ ಈ ಲಾಡು ಬಾಂಬ್ ಮಾಡಲು ಕಲಿತೆ. ಇದರಿಂದ ಜೈಲಿಗೆ ಬಂದೆ, ಮತ್ತೆ ಬಂದೆ. ಬಾಂಬು ಜೈಲು, ಬಾಂಬು ಜೈಲು, ಬಾಂಬು ಜೈಲು. ವಿಷ್ಣು, ನಿಮ್ಮ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ. ಏನು ಕಾಫಿ ಕ್ಲಬ್ಬಾ, ಇಸ್ಪೀಟ್ ಕ್ಲಬ್ಬಾ? ಏನು ಏನಿಲ್ಲ, ನೀವು ಆಡಿ ಆಡಿ. ಬರುವ ಸಾಲ ತುಂಬಾ ಇರುವುದು, ಮುಂದಿನ ತಿಂಗಳು ಸಂಬಳ ತೆಗೆದುಕೊಳ್ಳುವ ಮಾನೆ ಅಂದ್ರೆ ಕೆಲಸ ಬಿಟ್ಟು ಹೋಗುವುದಾ? ರಾಯರೆ, ನಿಮ್ಮ ಸಾಲದ ಪುಸ್ತಕ ಎರಡು ಮುಗಿದಿರುವುದು. ರಾಯರೆ, ಮುಗಿದು ಹೋದ್ರೆ ಏನಂತೆ? ಹೊಸ ಪುಸ್ತಕ ಕೊಂಡು ಮತ್ತೆ ಬರೆಯುವುದು. ಆಯ್ತು, ಈ ಕಾಫಿ ಲೆಕ್ಕ ಮುಂದಿನ ಪುಸ್ತಕಕ್ಕೆ ನಾಂದಿ. ಹೌದು ರಾಯರೆ, ಇನ್ನೊಂದು ವಿಷಯ, ನಿಮ್ಮನ್ನು ನೋಡಿದ್ರೆ ಈ ಕೇರಿ ಜನ ಎಲ್ಲ ಕಡಗಡ ಕಡಗಡ ನಡುಗುರಲ್ಲ. ಯಾಕೆ? ಪ್ರಪಂಚನೇ ಹಾಗೆ ಆಯ್ತಾಳ್ರೆ, ಹೆದರಿದ್ರೆ ಹೆದರಿಸ್ತಾರೆ, ಒಂದು ಸಲ ತಿರುಗಿ ಬಿದ್ರೆ ಬಾಲ ಮುದ್ರಕೊಂಡು ಓಡೋಗ್ತಾರೆ. ಒಂದು ವೇಳೆ ನಾನೇ ನಿಮ್ಮ ಮೇಲೆ ತಿರುಗಿ ಬಿಟ್ಟರೆ? ನಿಮ್ಮ ಮೇಲಲ್ಲ, ಇವರ ಮೇಲೆ. ಓಯ್, ನಿಮ್ಮ ಮೂಳೆಯೊಂದಿಗೆ ನಿಮ್ಮ ಮಕ್ಕಳು ಚಿನ್ನಿದಾಂಡ ಆಡೋರು ಗೊತ್ತುಂಟು? ಆಡಲೆ ಆಡಲೆ. ನನ್ನ ಮೂಳೆ ಚಿನ್ನಿದಾಂಡು ಉಡುಪಿ ಕೃಷ್ಣ? ಬೇಡ ಬೇಡ. ಗುರು ಗುರು ಗುರು, ನಮ್ ಜಗ್ಗು ಶಂಕರ್ ಗುಂಪಿನವ್ರ ಕೈ ಸಿಕ್ಕಾಕೊಂಬಿಟ್ಟ. ಸುಧೀರ್, ಮಾಂಸದ ಅಂಗಡಿಯಲ್ಲಿ ಕುರಿ ಮೇಕೆಗಳನ್ನ ಇದೇ ತರ ನೇತಾಕೋದು? ಗಿರಾಯಕಿಗಳು ಬಂದ್ರೆ ಏನ್ ಮಾಡ್ತಾರೆ ಹೇಳು? ಒಂದೊಂದ್ ಕಡೆಯಿಂದಾನೇ ಕುಯ್ದು ಪೀಸ್ ಪೀಸ್ ಮಾಡಿ ತಕ್ಕಡಿಗೆ ಹಾಕ್ತಾರೆ ಅಲ್ವಾ? ಲೋಕೇಶಿ, ನಮ್ ಬೀದಿ ನಾಯಿಗಳು ಬರೇ ಅವ್ರಿವ್ರ ಮನೆ ತಂಗಳು ತಿಂದು ಬೇಜಾರು ಮಾಡ್ಕೊಂಡಿದ್ದಾರೆ ಪಾಪ. ಇವತ್ತಾದ್ರೂ ನನ್ನ ಮಕ್ಕಳಿಗೆ ಒಳ್ಳೆ ಹಸಿ ಮಾಂಸ ತಿನ್ಸಾಡ. ಪಾಪ, ಆವತ್ತು ಒಬ್ಬನ ಮೇಲೆ 10 ಜನ ಮುತ್ಕೊಂಡಾಗಿದ್ದ ಪೌರುಷ ಎಲ್ಲೋಯ್ತು ರಾಜ. ಅವನ್ನ ನೀರ್ನಲ್ಲಿ ಅದುಮ್ಕೊಂಡ ಕೇಕೆ ಹಾಕ್ತಿದ್ರಲ್ಲ, ಏನಾಯ್ತು? ತಮ್ಮಿದ್ರೆ ಕಟ್ಟು ಬಿಚ್ಚಿ ಒಬ್ಬೊಬ್ಬರಾಗೆ ಬಂದ್ರು, ಹುಚ್ಚನಾಗಿರ್ತಾರ ಹಚ್ಚಬೇಡಿ. ಮುಚ್ಚಲೆ, ಹೆಂಗಿದ್ರು ನಿನ್ ಗುರು ಬರೋವರೆಗೆ ಶಿಕ್ಷೆ ನಿನ್ ತಪ್ಪಿದ್ದಲ್ಲ, ಒಸಿ ತಡ್ಕೋ. ಶಂಕರ್, ಜಗ್ಗನ್ ಬಿಟ್ಬಿಡು. ಶಂಕರ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಜಗ್ಗನ್ ಬಿಟ್ಬಿಡು. ಶಂಕರ್, ಶಂಕರ್, ಕಡೆಯವರೆಲ್ಲ ಬಂದ್ಬಿಡ್ತಾರೆ, ಅವ್ರ ಕೈನಲ್ಲಿ ಮಚ್ಚು ದೊಣ್ಣೆ ಚೂರಿ ಚೈನು ಎಲ್ಲ ಇದೆ. ಶಂಕರ್, ನೀ ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ಹೊರಗಡೆ ಬಾ. ಹೇಳಿಯಾಗ ಒಳಗಡೆ ಯಾಕೆ ಹೊತ್ಕೊಂಡಿದ್ಯಾ? ನೋಡು, ಜಗ್ಗುಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ಮನ್ನ ಯಾರು ಜೀವ ಸಹಿತ ಉಳಿಸೋದಿಲ್ಲ. ಕೊನೆ ಸಲ ಹೇಳ್ತಾ ಇದ್ದೀನಿ ಶಂಕರ್, ನೀನ್ ಹೊರಗಡೆ ಬರ್ತೀಯಾ ಇಲ್ಲ ನಾನೇ ಹೊರಗಡೆ ಬರಲ್ಲ. ಶಂಕರ್, ನಿನಗೆ ಜ್ಞಾಪಕ ಇದೆಯಾ, ನಾನೊಂದ್ಸಲ ಜೈಲ್ಗೆ ಹೋಗಿ ಬರೋದಕ್ಕೆ ನೀನೇ ಕಾರಣ, ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ನೀನೇ ಕಾರಣ. ಇನ್ನೊಂದ್ಸಲ ನಮ್ಮ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಕೊಂದು ಮತ್ತೆ ನಾನು ಜೈಲ್ಗೆ ಹೋಗೋದಕ್ಕೂ ತಯಾರ. ಮರ್ಯಾದೆಯಾಗಿ ಜಗ್ಗುನ್ ಬಿಟ್ಬಿಡು. ವಿಷ್ಣು, ಪಿಸ್ತೋಲು ನನ್ನ ಹತ್ರನೂ ಇದೆ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಈಗ ನನ್ನ ಹತ್ರ ಇಲ್ಲ. ಇನ್ಮೇಲೆ ಯಾವಾಗ್ಲೂ ನಿನ್ನ ಹತ್ರನೇ ಇಟ್ಕೋ, ಬೇಕಾಗತ್ತೆ. ಹಾ
ಬಟ್ಟೆ ಹೋಗಿ ನನ್ ಬಾವಿ ನೀರ ಆಗ್ಬೇಕಾ? ಭಕ್ತರು ಒಳ ಹರಿತಿರ್ಲಿಲ್ಲ, ಅಲ್ಲಿ ಹೋಗ್ಬೇಕಾಯ್ತು. ಇಡೀ ಬಾವಿ ನೀರಲ್ಲಿ ಹಾಳು ಮಾಡ್ಬಿಟ್ಟು. ನಿನ್ನ ಬಟ್ಟೆ ಒಳಗೆ ನೀರು ಹಾಳಾಗುವುದಿಲ್ಲ, ನನ್ನ ಬಟ್ಟೆ ಒಳಗೆ ನೀರು ಹಾಳಾಗುವುದು ಅಲ್ವಾ? ಬಾವಿ ನಂತರೇ ಬಾವಿನಿಂದ ಹೋಗಿಬಿಟ್ಟು ಸಾಯಿ ಇಲ್ಲವ ಬಾವಿ ಹೋಗು. ಅಲ್ಲೋ ನವರಾತ್ರಿ ಮುಂಚೆನೆ ನಾರ ಕರ್ಕೊಂಡ್ಬಿಟ್ಟಿದ್ಯಲ್ಲ, ನಂತರ ನೀವು ಪುರುಷ ಮಾತಾಡುವುದು. ನಿನ್ನ ಮನೆಯಲ್ಲಿ ಗಿರಲೆ ಬಿಟ್ಟಲ್ಲ, ಅದು ನಿನ್ನ ಹಾಗೆ ಇನ್ನೊಬ್ಬರಿಗೆ ಕೊಟ್ಟಿದ್ದನ್ನು ಸೇರಿಸುವುದಿಲ್ಲ. ನನ್ನ ಬಗ್ಗೆಯಲ್ಲಿ ತಿಂದು ಕೂತಿದೆ. ಮಾತಾಡ್ತೀನಿ, ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ಯಕ್ಷಗಾನ ಕಂಪನಿ ಇಲ್ಲಿಗೆ ಬಂದಾಗ ಅಲ್ಲಿ ಧೋತ್ರವನ್ನು ಕೊಟ್ಟು ನನಗೆ ತಂದು ಕೊಟ್ಟೆ ಅಲ್ವಾ? ನಾನು ಮೈ ಮುಟ್ಟು ಸ್ಥೈರ್ಯ ಬರ್ತಾರೆ ನಿನಗೆ. ನಾನು ಏನ್ ತಪ್ಪು ಮಾಡ್ತೇನೆ ತೋಡಿತೀರಿ ಎಂತದ? ನೀನು ಮನುಷ್ಯನ, ನಿನ್ನನ್ನು ಕಾಪಾಡಲಿಕ್ಕೆ ಬಂದ ಮಾಮ, ಅವನಲ್ಲೂ ನೀರಿನಲ್ಲಿ ದುಡುವ್ಯ. ನಿನ್ನ ಬಾಯಿಗೆ ಜಗ್ಗಿಸುವ ಅದರಲ್ಲೇ ಹಾಕ. ನೀನು ದೊಂಗೈಲಿ ಸತ್ತಿದ್ರೆ ಪುಣ್ಯ ಬರುತ್ತಿತ್ತು. ನೀನು ಅಂತ ಪುಣ್ಯದವನಲ್ಲ, ಪಾಪದವ, ಕರ್ಮದವ, ಕಂಜೂಸು, ಜೂಜಬಿ, ಜುಗ್ಗ, ದಾನುಶೂರ ಕಾರಣನ ಹೆಸರನ್ನು ಕೆಡಿಸಲಿಕ್ಕೆ ಬಂದವ. ನೀನು ಕೊಳತು ಹೊಳತು ಸಾಯುತ್ತೀಯ. ಮಗನೇ, ಬಾಯಿ ಬಂದು ಬೈತಾ ಇದೆಯಾ ನನಗೆ? ಬಂದ ಸರಿ ನೀವು ಮಾಡ್ತೀರಿ. ಆಸಕ್ಕಣ್ಣು ಬಿಡ, ಯಾವಾಗ ಎಲ್ಲೋ ಸುಖವಾಗಿದ್ಯಾ? ನಮ್ ಸುದ್ದಿ ಹೇಳು. ನಿನ್ನ ಸುದ್ದಿ ಇರಲಿ, ಈ ಸುದ್ದಿ ಓದಿದ್ಯಾ? ನಾಲ್ಕು ವರ್ಷಗಳ ಹಿಂದೆ ಒಂದು ರಹಸ್ಯ ಕೊಲೆಯಾಯಿತಂತೆ. ಆ ಕೇಸು ಮತ್ತೆ ಈಗ ವಿಚಾರಣೆಯಾಗಿ ಸಾಕ್ಷಿ ಆಧಾರಗಳ ಮೇಲೆ ಅಪರಾಧಿಗೆ ಮರಣದಂಡನೆ ವಿಧಿಸಲಾಗಿದೆ. ಒಳ್ಳೆ ಸುದ್ದಿ ಓದಿದ್ರಿ. ಅತ್ತ ಹೋಲಿ ಇತ್ತು ಚಿಂತ ಅನ್ಬಳ್ಳೆ ಕಾಟ ಆಯ್ತು ಅನ್ಕೊಂಡ್ರೆ ಯಾವ ಕಾಟ ಅನ್ಕೊಂಡ್ ನಿನ್ ಕಾಟ ದೊಡ್ಡದಾಯ್ತಂದ್ರೆ ಮತ್ತೆ ಸೋಮನವರು ಕಾಟ ಕಾಡಿಸುವುದು. ಅದು ಒಳ್ಳ, ನಿನಗೆ ಯಾರಾದ್ರೂ ಮಂತ್ರವಾದಿ ಗೊತ್ತಿದ್ರೆ ಆ ದೆವ್ವಕ್ಕೊಂದು ಕಟ್ಕಾವಲ್ಲ. ಅಕ್ಷಯ, ನಿನ್ನ ಬಾಯಿಗೆ ಜಗ್ಗಿಸುವ ಅಗ್ಗರ ಹೇಳ್ತ ಈಗ ಹೋಗಿ ದಾರಿಗೆ. ವಿಷ್ಣುವಲ್ಲಿ ಒಂದು ಜನ ಉಂಟು ಪುತ್ತಪ್ಪ ಬ್ಯಾರೆ ಅಂತ ಹೇಳಿಕೊಂಡು, ಅವ ದೊಡ್ಡ ಮಂತ್ರವಾದಿ. ಅವನು ಬಂದು ಹೋಗಲಿಕ್ಕೆ 100 ರೂಪಾಯಿ ಖರ್ಚು ಆಗಬೇಕುಂಟು. ಮತ್ತೆ ಎಂತದ್ದು ಸುಮ್ಮನೆ? ಎಲ್ಲದಿನ ಸಹಾಯ ಸರಿಗೆ ಕಾಡು ಬಿಡ್ಲಿಕ್ಕಿಲ್ಲ. ಈಗೊಂದು 50 ಕೊಡ್ತೀನಿ, ಎಲ್ಲ ಸರಿ ಹೋದ್ಮ ಇನ್ನೂ 50 ಕೊಡ್ತೀನಿ. ಕೇಳ್ತಾರ ಈಗ ಎಂತ ನೆನೆಸಿದೆ? ಇದೆಂತ ಮೇಲೆ ಅದಾವ ಮತ್ತೆ ಹೇಳ್ತಾರ ಪ್ರಚಾರ ಮಾಡೋದಲ್ಲ. ನಾ ತಂದಿರೋದು ಅಷ್ಟೇ ಕಡೆ. ಆಯ್ತು ಕೊಡೋದು. ಎಲ್ಲ ಪ್ರಯತ್ನ ಕೇಳಿದ್ರೆ ಸಾವಿರ ರೂಪಾಯಿ ಎಂತದು ನೋಡಿ ಕೊಟ್ಟಿಟ್ಟಿದ್ಯಾ? 7-8 ಗಂಟೆ ಆಗ್ತಿದ್ದ. ಆಯ್ತು ನಿನ್ನ ಎಂತದು ನಾವಾಗಿ ಅವನನ್ನು ಕರೆದುಕೊಳ್ಳಲು ಬರ್ತಾರೆ. ಯಾರು ಮುಗಿದಾಗಬೇಕು? ಲೇ ಹೊಸಿ ಕೈ ತೋರ ತೀರ್ತಕಮ್ಮ. ನಿಮ್ಮಪ್ಪ ಕಾಯಿನ ಗಾಡಿ ತುಂಬಿಸೋಳಿಗೆ ಬೇಗ ತಿಂದು ಮುಗಿಸ್ಬಿಡ್ಬೇಕು ಕಣ. ತಿನ್ನು ತಿನ್ನು. ನಾನು ಹುಡುಗ ನಾವೆಲ್ಲ ತಂದ ಹೋಗ್ತಾರ.
ಹೆಂಡತಿ ಶ್ಯಾಮಲಾ ಬದುಕಿದ್ರೆ ಅವಳು ತಿಂತಾರಲ್ವಾ, ಅವಳ ಪಾಲು ನನಗೆ ಹಾಕಿ. ಹೌದೌದು, ಶ್ಯಾಮಲೆ ಬದುಕಿದ್ರೆ ಅವಳೇ ತಿನ್ನು ಬಿಡುತ್ತಿದ್ದೆ ಪಾಪದ್ದು. ಅದಕ್ಕಾಗಿ ಏನವಳು ನೇಣು ಹಾಕಿ ಸಾಕ್ತಾಳ ಏನು? ಆಯ್ತಾಯ್ತು ತೆಗೆದು ಅಮ್ಮ. ಒಂದೇ ಒಂದ್ ಇಡ್ಲಿ ಹಾಕ್ತಾರೆ. ನಿಮ್ಮಪ್ಪನ ತೆಗೆ ಹೋಗುತ್ತೆ ಹಾಕ್ರೆ ಮಗು ತಿನ್ಲಿ. ಹೋದ್ರೆ ನಮ್ಮಪ್ಪನ ಮನೆ ಗಂಟೆ ಹೋಗೋದು. ಪಳ್ಳ ಗುಳ್ಳ ಪಿಳ್ಳ ನೂರ್ ರೂಪಾಯಿ ಜಾಸ್ತಿ ಬೇಕು, ಹೋಟೆಲ್ ಬಾಕಿ ಕಟ್ಟಬೇಕು. ನಿಮ್ ಅಪ್ಪನ ಕೇಳೋವಾ? ನಾನ್ ಕೇಳಲ್ಲ, ನೀನ್ ಕೊಡ್ತೀನಿ ಇಲ್ಲ. ಅಯ್ಯೋ ಇಷ್ಟೊಂದು ಬೇಡ, ಈ ಎರಡೇ ಕೊಡಿ ಸಾಕು. ಎಲ್ಲ ಮಗ ಊರು ಸೇರು ಹೋಗು, ಹೊಟ್ಟೆ ಬೇಡವಾ? ತಿನ್ನು ತಿನ್ನು ಮಗ. ಏನ್ ಮಾಡೋದು? ಅಯ್ಯೋ ಅಯ್ಯೋ ಅಯ್ಯೋ, ಏನು ಇದು ರಮೇಶ? ಏನು ಈ ಪಾತಿ ತಿಂತ ಇದೀಯಾ? ಆ ಪಾತಿ ದುಡಿಬೇಕಪ್ಪ, ಅದನ್ನು ಕಲ್ತ್ಕೋಬೇಕು. ನೀವೇನ್ ಮಾಡ್ತೀರಿ? ದುಡು ತಂದಾಗ ನಾನು ಗಟ್ಟಿ ಆಗಿರಿ, ನೀವು ಹೀಗೆ ತಿಂತ ಇರಿ, ನನ್ನ ಆಸ್ತಿ ಎಲ್ಲ ನಾಶ ಆಗೋಗುತ್ತೆ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ, ಎಂತ ಸುಮ್ಮನೆ ಬೊಬ್ಬೆ ಹಾಕು. ರಮೇಶ ಬೇಡ ಅಂತ ಹೇಳಿದ, ತಿನ್ನು ಮಗ ಅಂತ ಹೇಳಿ ನಾನೇ ತಿನ್ಲಿಕ್ಕೆ ಕೊಟ್ಟಿದ್ದು. ನಿಮ್ಮ ಅಪ್ಪನ ಮನೆ ಗಂಟೆಲ್ಲ ಹೋಗ್ಬೇಕು. ಓ ರಮೇಶ, ಕಾಲೇಜು ಅಂದ್ರೆ ಕಾಸು ದಂಡ. ನೀನ್ ಓದಿ ಡಿಗ್ರಿ ತಗೊಂಡು ಅಷ್ಟೇ ಸಂಪಾದನೆ ಮಾಡಿ ಗಟ್ಟು ಮಾಡೋ ಗಂಡಸ್ತನ ಇದೆಯಲ್ಲ ನಿನಗೆ. ರಮೇಶ್ಗೆ ಹೋಟೆಲ್ ಬಾಕಿ ಕಟ್ಟೋದಕ್ಕೆ 100 ರೂಪಾಯಿ ಬೇಕಂತೆ. 100 ರೂಪಾಯಿ ಎಷ್ಟು ಸಿಕ್ಕದಾ ಕಾಣುತ್ತೆ ನಿನ್ಗೆ? ಹೋಟೆಲ್ 100 ರೂಪಾಯಿ ಏನೋ ರಮೇಶ, ನಾನ್ ಹೇಳ್ದ ಕೇಳು. ನೀನು ತಲೆ ಓಡಿಸಿ ದುಡ್ಡು ಬಿಟ್ಬಿಡು, ಮಠದಲ್ಲಿ ಬಿಟ್ಟಿ ಊಟ ಮಾಡು, ಬೇಕಾದಷ್ಟು ಹೋದು, ದುಡ್ಡು ಅನ್ನೋ ಸುದ್ದಿ ಹತ್ಬೇಡ ನನ್ನ. ನಿನ್ ಕಾಸ್ಗಷ್ಟು ಬೆಂಕಿ ಹಾಕ, ಭಿಕ್ಷೆ ಹತ್ತು ಓದಿದ್ರು ಸರಿ, ಇನ್ಮೇಲೆ ನಿನ್ನ ದುಡ್ಡು ಕೇಳಲ್ಲ. ಈ ಬುದ್ಧಿ ಮೊದಲೇ ಇದ್ರೆ ಎಷ್ಟೋ ಉಳಿತಾಯ್ತು. ಏ ರಮೇಶ ಮಗ, ಹೋಗ್ಲಿ ಬಿಡಿ, ಹೊಳ್ರೆ ನಾನ್ ತಿಂತೀನಿ. ಬೆಳಗಾತೆ ಅಂತದ ನಿನ್ನದು ಪಿರಿಪಿರಿ. ರಮೇಶ ಕಾಲೇಜಿಗೆ ಹೋಗಿ ಚಂದ ಶಾಲೆ ಕಲ್ತು ಕೆಲಸಕ್ಕೆ ಸೇರಿ ಸಂಬಳ ತರುವ ಗುಂಡು ಮಗ. ಈ ನಿನ್ನ ಪೆದ್ದ ಮಗ ಶಿವನ ಮೇಲಿರುವ ಪ್ರೀತಿ ರಮೇಶನ ಮೇಲೆ ಇಲ್ಲವಲ್ಲ, ಎಂತದದು? ಹೌದು, ಪ್ರೀತಿ ಮಾಡೋದಕ್ಕೆ ಯೋಗ್ಯತೆ ಬೇಕು. ಈಗ ನಮ್ ಶಿವ ಇದ್ದಾನೆ, ಅವ್ರ ಹೆಂಡತಿ ಶ್ಯಾಮಲೆ ಸತ್ತೋಗಿದ್ದಾಳೆ, ಈ ಹೊತ್ತು ಹುಡುಗಿ ತನ್ನ ಮದುವೆ ಮಾಡ್ಕೊಂಡು ಮಾಡ್ಕೋತಾನೆ, ಮರು ಮಾತಾಡೋದ ಅದೇ ಇವ ಪ್ರಾರಂಭ. ಸರಿ ನೋಡ್ತಾ ಇರು, ಶಿವಗ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ತೀರೋ? ನನಗೆ ಮದುವೆ ಬೇಡ, ನನ್ನ ಮದುವೆ ಬೇಡಪ್ಪ. ಅಮ್ಮ ಅಪ್ಪ ನನ್ನ ಮದುವೆ ಮಾಡುತ್ತಂತೆ, ಬೇಡ ಅಂತ ಹೇಳು. ಯಾಕೋ ಯಾಕೋ ಮದುವೆ ಬೇಡ? ನಮ್ಮನೇಲಿ ಅಡಿಗೆ ಮಾಡೋದೇ ಇಷ್ಟು, ಇನ್ ಪಾಲ್ಗೆ ಅವಳು ಬೇರೆ ಬರ್ತಾಳಲ್ಲ, ಅದಕ್ಕೆ ಬೇಡ ಅಂದೆ. ಅದನ್ಬಾರ್ದು, ಈ ಸಾರಿ ಶ್ಯಾಮಲೆಗಿಂತ ರೂಪತಿ ಆದ ಒಳ್ಳೆ ಲಕ್ಷಣವಾದ ಹೆಣ್ಣು ನೋಡಿ ನಾನ್ ಮದುವೆ ಮಾಡ್ತೀನಿ. ಏನ್ ಪ್ರಯೋಜನ, ನಾವು ಒಬ್ರನ್ನೊಬ್ರನ್ನ ಮಾತಾಡಕ್ಕೆ ಬಿಡಲ್ಲ. ನೀನು ಒಳ್ಳ ಓದ್ ಕೆಲಸ ಸುಸೂತ್ರವಾಗಿ ಅದೇ ನಮ್ ಶಿವನಿಗೆ ಹೆಣ್ಣೋಡಕ್ ಹೋಗಿದ್ದೆ, ಒಪ್ಪಿ ಆಯ್ತು. ಶಿವನಿಗೆ ಮಾತಾಡ ಯಾಕೋ? ಆಯ್ತು, ಹುಡುಗಿ ಎಂತೆಲ್ಲ ಆಸ್ತಿ ಉಂಟು, ತೋಟ ಗದ್ದೆ ಬಂಗಾರ ವರದಕ್ಷಿಣೆ. ಅದು ಯಾವುದು ಇಲ್ಲ, ಕಡು ಬಡವಳು, ಹುಟ್ಟು ಬಟ್ಟೆ ಬರ್ತಾಳೆ ಸಸಿ ಆಗಿ ನನ್ನ ಮನೆಗೆ. ಹುಟ್ಟು ಬಟ್ಟೆ ಹುಡುಗ? ನನ್ನ ಬುದ್ಧಿಗೆ ಜಗ್ಗಿಸಿ ಒಗ್ಗರಣೆ ಹಾಕಿ ಬಿಟ್ಟಿಯಲ್ಲೋ. ಶ್ರೀಮಂತರು ಎಲೆಕ್ಷನ್ಗಾಗಿ ಬಡವರ ಕೈಕಾಲ ಕಟ್ಟಿ ಕಲೆಕ್ಷನ್ ಮಾಡಿದ ಹಾಗೆ ನಿನ್ನ ಕ್ರೂರ ದೃಷ್ಟಿ ಬಡವರ ಮೇಲೆ ಏಕೆ ಬಿತ್ತು? ಶ್ರೀಮಂತರಲ್ಲಿ ಕುರುಡಿ ಹುಚ್ಚು ಅಪಸ್ಮಾರ ಹುಡುಗಿರಲಿ ಎಲ್ಲಿಲ್ಲವೋ? ಅಯ್ಯೋ ಬಟ್ಟ ನನ್ನ ಮಗನೇ, ಏನೋ ತಿಳಿದವನು ಸ್ನೇಹಿತ ವಿಷಯ ತಿಳಿದಿರಲಿ ಅಂತ ಹೇಳಿದ್ರೆ ನನ್ನ ಪರಿಹಾಸಗಳ ಮಾಡ್ಕೊಂಡ್ಯ. ನನ್ನ ಮಗನಿಗೆ ಏನಾಗೋಯ್ತು? ಮದುವೆ ಮಾಡ್ತಿರೋ ಬೊಬ್ಬೆ ಅಂತ ಹಾಕು ನೀನು. ಇದು ಜೀವನ ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅಂತ ಹೇಳಿಕೊಂಡಂತಾಯ್ತು. ಎಂತಗಲ್ಲ ನನಗೆ ಎಂತದು? ಏನು
ಇರೋ ವಿಷಯ ತಿಳಿದಿರಲಿ ಅಂತ ನಾನು ಹೇಳಕ್ ಹೋದ್ರೆ ಒಳ್ಳೆ ನೀನು ದೊಣ್ಣೆ ನಾಯಕನ ಅಪ್ಪಣೆ ಅಂತ. ನಿಮ್ಮ ಅವಳೇನಂತಾಳೋ ಸಮಯತಾ ಇದ ನಮ್ಮ ಶಿವನಿಗೆ ಕರುಕುರ ಮತ್ತೊಂದು ಮದುವೆ ಮಾಡ ಅಂತ ಹೇಳಿಕೊಂಡು ಒಂದು ಹುಡುಗಿರ ನಿಶ್ಚಯ ಮಾಡಿಕೊಂಡು ಬಂದಿದ್ದಾನೆ. ಯಾವಂತೆ ವರದಕ್ಷಿಣೆ ಏನ್ ಕೊಡ್ತಾರಂತೆ, ಹುಡುಗ ಏನ್ ಕೊಡ್ತಾರಂತೆ, ಹುಡುಗನ ಅಮ್ಮನ ಏನ್ ಕೊಡ್ತಾರಂತೆ. ಎಂತದಿಲ್ಲ ಹುಡುಗಿ ಬಡವರ ಮೇಲೆ ಆಯ್ತಲ್ಲ, ಮೂರು ಕಾಲು ಕೊಡ್ಲಿಕ್ಕಿಲ್ಲ. ನನ್ನ ಮೇಲೆ ರೀತಿ ಹೇಳಿದ್ರಿ ನೀವು ಬಂದ ಮನೆ ಹುಡುಗಿನ ಯಾಕೆ ಇವ್ರ ಬುದ್ಧಿ ಲಭ್ಯಸಿಲ್ಲೋ ಹಾಗಾಯ್ತು. ನಾನಂತೂ ಖಂಡಿತ ಈ ಸಂಬಂಧ ಕೊಪ್ಪಲಿಲ್ಲ. ನೀನು ಒಪ್ಕೋಬೇಡ, ನಾನು ಒಪ್ಕೊಳ್ಳಲ್ಲಮ್ಮ. ನನ್ಗೇನ್ ಈ ಮದುವೆ ಬೇಡ. ಶ್ಯಾಮ್ನ ಎಷ್ಟು ಒಳ್ಳೆ ಹುಡುಗಿ, ತನ್ನ ಪಾಲು ತಿಂಡಿ ಎಲ್ಲ ನನಗೇ ಕೊಡ್ತಾ ಇದ್ರು. ಪಾಪ ಸತ್ತೋದ್ಲು ಅಲ್ವಮ್ಮ. ಏನಾದ್ರು ನೀನು ಹೇಳು. ಶಿವನಿಗೆ ಬಡವನ ಮನೆ ಹುಡುಗಿ ನೋಡಿದೀರಂತೆ. ಹುಡುಗಿ ಏನಷ್ಟು ಬಡಕಲಾಗಿಲ್ಲ, ಚೆನ್ನಾಗಿ ಅವಳೆ ಸಿಂಧೂರ ಆತ ನನ್ನ ಸ್ನೇಹಿತ. ಆರು ಹೆಣ್ಣೆತ್ತು ಅಯ್ಯೋ ಅಂತ ನಿಂತವನೆ. ಮೊದಲನೇ ಮಗಳೇ ಪ್ರಮೋದ. ದೇವರು ನಮಗೇನ್ ಕಡಿಮೆ ಮಾಡವನೆ, ಬಡವರ ಮನೆ ಹೆಣ್ಣು ತಂದು ಕಂಡಾಸನೆ ಬಿಡಿಸಿ ಪುಣ್ಯ ಕಟ್ಕೊಳ್ಳೋಣ. ಅಯ್ಯೋ 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 ಅಯ್ಯೋ, ಯಾರೋ ಏನೋ ಮಾಟ ಮಂತ್ರ ಮಾಡ್ತಿದ್ದಾರೆ. ಶಾಲೆ ಸತ್ತು ಕಲ್ಕೂರಿಗೆ ಶಾಪ ವಿಮೋಚನೆ ಯಾಕೆ, ಸತ್ತ ಬುದ್ಧಿ ಬಂದಿರ್ಲಿ ಕುಂಟೋಜನ ಅಂತ. ಈಗ ಮದುವೆ ಆಗ್ಲಿ, ಮುಂದೆ ನೋಡುವ. ನೋಡು ಶುಕ್ರವಾರ ಹೆಣ್ಣು ನೋಡಕ್ ಹೋಗ್ಬೇಕು. ನಾನ್ ಬರಲ್ಲ. ಬರೋಲ್ಲ ಅಂದ್ರೆ ಅಪ್ಪಾಯ ಅಮ್ಮನ್ ಮನೆ ಬೇಡ, ಬೇಕಾದ್ರೆ ನಾನ್ ಬರ್ತೀನಿ. ನಿನ್ನ ಒಪ್ಪಿಗೆ ಸಿಕ್ತಲ್ಲ ಅಷ್ಟೇ ಸಾಕು. ಅವಳ ಸಂಡಿಗೆ ತುಪ್ಪದೇ ಕರೆದು ಅಪ್ಪಳ ಗಳಿಗೆ ತುಪ್ಪದ ಕರೆದು ಅಪ್ಪಳಿಗೆ ತುಪ್ಪದ ಕರೆದು ಅಪ್ಪಳ ಸಂಡಿಗೆ ತುಪ್ಪದೇ ಕರೆದು ಚಪ್ಪರಿಸಲು ಬಾಳೆ ಉಪ್ಪೇರಿಗಳು ಒಳಿಪದೆಂತ ಚಿತ್ರಾನ ಚಿತ್ರಾನ್ನ ರಿಪೈನ್ ನೈಲ್ ಮಾಡಿದ್ದ ಜಿಲೇಬಿ ರಿಪೈನ್ ಆಯಲೆ ಮಾಡಿದ್ದ ಜಿಲೇಬಿ ಒಳ್ಳೆ ಪದೆಂತ ಅಡಿಗೆಯ ಇಂತಿಷ್ಟು ವರ್ಷಕ್ಕೆ ಒಳ್ಳೆ ಅಡಿಗೆ ಇವತ್ತು ತಿಂದವರು ಸಾಮ ಮಲಗಬೇಕು. ಆ ಪೆಟ್ಟಿ ತಂದು ನನ್ನ ಕೊಡಲಿಡು. ತಮ್ಮನ್ನಿ ಆರ್ತಿಗೆ ಹಾಕಕ್ ಒಂದ್ ರೂಪಾಯಿ ಕೊಟ್ಟಿದ್ದ, ಅದ್ ನನಗೆ ಉಳಿತು. ಚಿತ್ರಾನ್ನ ಗಮ್ಮತ್ತುಂಟು ಗೊತ್ತುಂಟ, ಜಿಲೇಬಿ ಒಂದು ದೊಡ್ಡ ನಮೂನೆ ಆಗಿದೆ. ಬೂತಿಗೆ ದೊಡ್ಡ ಶಾಪವೇ ಹಾಕಿದ್ರು ಬೀಗರು ಬರುವುದಿಲ್ಲವ, ಅವನೊಂದು ಊಟ ಮಾಡುವುದು ಬೇಡವ. ಬೀಗ ಯಾಕೆ ಕೊಟ್ಟ ಹೆಣ್ಣು ಕುಲಕ್ಕೆ ತೀರ್ತು ಒಂದ್ ಜೀರಿಗ ಮಾಡಿದ್ರೆ ನಾವು ತಿಂತಿರಲ್ವೇ. ಹೊರಗೆ ಬಿಡು ಮಾರಾಯ, ಹೊರಗೆ ಬಿಡು. ತೋಟದಾಡುಗಳು ಊಟ ಮಾಡಲಿ. ಇವತ್ತು ಸಂತರಿ ಜಿರಗೆಲ್ಲ ಮಾಡಿ ಸಂಜೆವರೆಗೆ ದುಡ್ಡ ಮಾಡಿಟ್ಟುವೆ, ಇದನ್ನೆಲ್ಲ ಬಿಸಿಲು ಒಣಸಿ ಸಂಜೆವರೆಗೆ ಡಬ್ಬದಲ್ಲಾಗಿಟ್ಟುವೆ. ಮಾಡು ಗೊತ್ತಾ, ಆ ಶಿವ ಮನೆ ಒಳಗೆ ಬರೋರು ಹೊರಗಾಗಿ ಇದನ್ನೆಲ್ಲ ಮಾಡ್ತಿರುವೆ. ಅಂತ ಬರೋಣ ಶಿವ, ನೀವು ಒಂದು ಗಾನುಗಳ ಗಾನ ಇವನು ಸತ್ತರೆ ಭಾರತದಲ್ಲಿ ಒಂದು ಓಟ ನೀರು ಕೊಡಬೇಡಿ. ಭಕ್ತಾಪಾಯ ಭುಜಂಗ ದಾರುಡ ಮಣಿಗೆ ಶ್ರೇಲೋಕ್ಯ ರಕ್ಷಾಮಣಿ ಗೋಪೀಲೋಚನ ಚಾತ ಕಂಬುಯ ಮಣಿಗೆ ಸೌಂದರ್ಯ ಮುದ್ರಾಮಣಿ. ಬಾಮ ಬಾ. ಹೇಳ್ರಿ, ಸ್ನಾನ ಮಾಡಾಯ್ತು, ನನ್ಗೇನಾದ್ರೂ ಕೆಲಸ ಇದ್ರೆ ಹೇಳಿ ಮಾಡ್ತೀನಿ. ಸದ್ಯ ಒಂದು ಅರ್ಜೆಂಟ್ ಕೆಲಸ ಉಂಟು ಹೇಳ್ತಾನೆ.
ಇದು ಮೊದಲ ಮಾತು. ತಿಂದಿನಿ ಎಲ್ರಿಗಿಂತ ಮುಂಚೆ ನಾನೇ. ಹೌದು, ಹೊಸದಾಗಿ ಸೊಸೆಯಾಗಿ ಬಂದವಳು ನಸನಸ ಮಾಡಿದ ಬಿಸಿ ಬಿಸಿಯಾಗಿ ದೋಸೆಯನ್ನಷ್ಟು ಹೊಡೆದು ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಹೊಟ್ಟೆಗೂ ಆಗದೆ ಚಟ್ಟವನ್ನು ಕಟ್ಟಿ ಬಿಡ್ತಾರೆ, ಗೊತ್ತುಂಟ? ಈ ಮನೆ ಕಾಲಿಡ್ತಿದ್ದಾಗೆ ಯಾಕೋ ತುಂಬಾ ಭಯವಾಗ್ತಿತ್ತು. ಈಗ ನಿಮ್ಮನ್ನ ನೋಡಿದ್ರೆ ನನ್ ತಂದೆನೇ ನನ್ನ ಜೊತೆಲಿದ್ದಾರೇನೋ ಅನ್ಸುತ್ತೆ. ಆಯ್ತು ಬಾಲೆ, ನಿನ್ನನ್ನು ನಾನು ಜೋಪಾರ ಮಾಡುತ್ತೇನೆ. ಪ್ರಮೋದ, ನೀನು ಮಾತ್ರ ಈ ಮನೆಯಲ್ಲಿ ಬಹಳ ಎಚ್ಚರದಿಂದ ನಡೀಬೇಕು. ಉಂಟದು ನಾ ಹೇಳಿದ್ ಗೊತ್ತಾಯ್ತಲ್ಲ ಶ್ಯಾಮಲೆ, ಮುದುವೆಯಾಗಿ ಈ ಮನೆಗೆ ಬರುವಾಗ ಒಡವೆ ಹಣ ಚಿನ್ನ ಎಂತೆಲ್ಲ ತಂದಿದ್ದು. ಅವಳು ಸತ್ತ ನಂತರ ಈ ಕರ್ಕೂರ ಅಂತಾದೇ ಒಂದು ಹೆಣ್ಣನ್ನು ಆರಿಸುತ್ತಾನೋ ಏನೋ ಒಂದು ನೆನೆಸಿದ್ದೆ. ಅದು ಬಿಟ್ಟು ನಿನ್ನನ್ನು ಹೇಗೆ ಒಪ್ಪಿಕೊಂಡ ಎಂಬುದೇ ನನಗೊಂದು ಚಿದಂಬರ ರಹಸ್ಯ ಆಗಿ ಉಂಟು. ಅತ್ತೆಯವರು ಇದು ಕೊಟ್ಕೊಂಡಿದ್ದಾರಲ್ಲ ಜಗ್ಗಿಸಿ ಒಗ್ಗರಣೆ ಹಾಕ. ಆ ಜನ ಒಂದು ಆಗ್ತಾಯ, ಅದು ಒಂದು ಕ್ರೆಟ್ಟ. ನೀನೇನೋ ಮಾಡ್ತಿದ್ದೆ ಕೋಳಿ ಹುಡುಕ್ತಾ ಇದ್ದೆ. ನೀವು ಹೇಳಿದ್ರಲ್ಲ ಕೋಳಿ ಹುಡ್ಕೊಂಡ್ ಕೋಳಿ ಇಲ್ಲ. ನಾನು ಒಳ್ಳೆ ಅದು ನೋಡಿದೆ, ಇಲ್ಲಿವರೆ ಕೂಯ್ ಜಾಸ್ಬಿಡ್ತಿದ್ನು ಅನ್ಯಾಯವಾಗಿ. ಎಲ್ಲ ಅವ್ರ ಮೇಸ್ತ್ರಿ 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 ಬನ್ನಿ ಇಲ್ಲಿ ಬನ್ನಿ. ಯಾಕೆ ಹೊಡ್ಕೊಳ್ತ ಮೇಸ್ತ್ರಿ ಮೇಸ್ತ್ರಿ ಅಂತ? ಕೋಳಿ ಇಲ್ಲ ಮೊಟ್ಟೆನೂ ಇಲ್ಲ. ಕೋಳಿನೇ ಹೇಳ್ತಾ ಇದ್ವಿ, ನೀನು ಮೊಟ್ಟೆ ಎಲ್ಲಿಂದ ಬರುತ್ತೆ? ಅಯ್ಯೋ ಕರ್ಮ, ಮೊದಲ ಕೋಳಿ ಕೂ ಕೇಳಿ ಮೇಲೆ ಹೇಳ್ತಿದ್ದೆ ಹಾಸಿಗೆಯಿಂದ, ಈಗ ಅದ್ರ ವಾಸನೆನೇ ಇಲ್ವಲ್ಲಪ್ಪ. ಈ ನನವಾಗ ಎಷ್ಟೇತ ಕಾಲಿ ಇಟ್ಟೆ ಆಯ್ತಾ, ಕೋಳಿಯ ಪರಂಪರೆಯೇ ಸರ್ವನಾಶವಾಗಿ ಹೋಯ್ತು. ಎಲ್ಲ ಯಾ ಕೋಳಿ ಇನ್ನೂ ಇರುತ್ತ? ನನ್ನಪ್ಪ, ನಿನ್ ಹೊಟ್ಟೆನೆ ಒಂದು ಕೋಳಿ ಗುಂಪುಗಳ ಸ್ಮಶಾನ ಆಗೋಗಿದೆಯಲ್ಲ. ಅಯ್ಯ ಹೇ ಕಳಿಸಿದ ಚಿಕ್ಕಮಂಗ್ಳೂರ್ಗೆ 15 ಕೋಳಿ ಬರುತ್ತೆ ಇರು. ಏಯ್ ಮೇಸ್ತ್ರಿ, ನಾನು ಕಿಂಗ್ ಜಾರ್ಜ್ ಎಡ್ವರ್ಡ್ ಎಂಪರರ್ ಹತ್ರ ಕೆಲಸ ಮಾಡ್ದವ್. ನನ್ ಟೆಂಪರ್ಮೆಂಟ್ ನಿನಗೆ ಗೊತ್ತಿಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಇಟ್ಟಿದ್ದೀನಿ, ಹಾಗೆ ಕೋಳಿ ಕುಯ್ಯಕ್ಕೂ ಒಂದು ಟೈಮ್ ಇಟ್ಟಿದ್ದೀನಿ. ಆ ಟೈಮ್ ಸರಿ, ಆ ಕೋಳಿ ಬಂದ್ರೆ ಸರಿ, ಇಲ್ಲ ನೀ ನನಗೆ ಮನೆಯಲ್ಲಿ ಪ್ಲೇ ಆಗ್ಬೇಕಾಗತ್ತೆ. ಬೀಕೆ ತರಿಸು ಕೋಳಿ. ಈ ಮುಂಡೆ ಮಗ, ಕೋಳಿ ಸಿಗದಿರೋ ದಿವಸ ಒಂದಲ್ಲ ಒಂದ್ ದಿವಸ ನನ್ ಕೈ ಕಾಲು ಎಲ್ಲ ಬೇಸಿಟ್ ಬಿಡ್ತಾನೆ. ಸಂಬಳ ಹಾಕೊಡೋ ಧಣಿಗೆ ಹೆದರ್ಕೊಳ್ಳಿಲ್ಲ, ಈ ಕೋಳಿ ರಾಕ್ಷಸ ಮುಂಡೆ ಮಗನಿಗೆ ಹೆದರ್ಕೋಬೇಕಾಗುತ್ತಲ್ಲಪ್ಪ. ಅಯ್ಯೋ ಮೇಸ್ತ್ರಿನೂ ಮರ್ಯಾದೆನೂ ಬೇಡ ಮುಂಡೆ ಮಗನಿಗೆ. ನೀಯಾಕ ಒಳ್ಳೆ ಬಾಯ ಬಸಳೆ ಸೊಪ್ಪಿನ ಮಖ ಮಾಡ್ಕೊಂಡು ನಿಂತ್ಕೊಂಡಿದೀಯಾ? ಹೋಗು, ಕೋಳಿ ಸಿಗ್ಲಿಲ್ಲ ಅಂದ್ರೆ ಆ ಕಲ್ಯಾಣಿಗೆ ಹೋಗು, ಕೊಕ್ಕರಿಗಳಿವೆ ಒಂದ್ ಕೊಕ್ಕರನ್ನ ಹಿಡ್ಕೊಂಡ್ಬಂದು ಕೊಡು. ಇದು ಯಜಮಾನರಿಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಗೊಂಡು ಹೋಗ್ತಾ ಇದ್ದಾಕ್ಸ್ಲಿ. ಅಯ್ಯೋ ಪಾಪಿ ಮುಂಡೆ, ನಿಮಗೆ ನಮ್ಮ ದೇಶದ ಅಡಿಗೆ ಬರೋಲ್ವೇನ? ಇಡ್ಲಿ ಉಪ್ಪಿಟ್ಟು ವಡೆ ಸಾಂಬಾರು ದೋಸೆ ಇವೆಲ್ಲ ಎಂಥ ಕಠಿಣ ತಿಂಡಿ ಮಾಡ್ತೀಯ? ಜರ್ಮನ್ ನೋಡಿದ್ಯಾ? ಜಪಾನ್ ಗೊತ್ತಾ? ಜಕೋಸ್ಲೋವೇಕಿಯ ಗೊತ್ತಾ? ನಮ್ಮ ದೇಶ ಬಿಟ್ಟು ನಾನು ಯಾವುದು ನೋಡಿಲ್ಲ. ಮ್ಯಾಪ್ ನಲ್ಲೂ ನೋಡಿಲ್ವೇ ನೀನು? ಆ ಪಾಪಕ್ಕೂ ಹೋಗಿಲ್ಲ. ಆ ದೇಶದ ಜನ ಅವರನ್ನ ಬೈದ್ರೆ ಸುಮ್ಮನಿರ್ತಾರೆ, ಅವ್ರ ದೇಶನ ಬೈದ್ರೆ ಅವ್ರು ಸುಮ್ಮನಿರಲ್ಲ. ಹಾಗೆ ನಾನು ನನ್ನ ಎಷ್ಟು ಬೇಕಾದ್ರೆ ಬೈ, ಐ ಕ್ಯಾನ್ ಟಾಲರೇಟ್. ಆದ್ರೆ ನಾ ಮಾಡಿರೋ ತಿಂಡಿ ಪದಾರ್ಥ ಬಗ್ಗೆ ಏನಾದ್ರು ಬೈದ್ರೆ ಸಿಗುತ್ತೋ ನಾ ಕಟ್ಬಿಡ್ತೀನಿ. ಬಿ ಕೇರ್ಫುಲ್. ಓಹೋ ಮೈಯೆಲ್ಲ ಚಳಿಸಿದ್ದು ಗೊತ್ತಾ? Thank you.
ಈ ಕೋಳಿ ಲೆಕ್ಕ ಬರ್ದು 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 ನನ್ನ ಅರ್ಧ ಆಯಸ ಮುಗಿದು ಹೋಯ್ತು. ಬುಧವಾರ 12 ಕೋಳಿ, ಗುರುವಾರ ಯಾವುದೂ ಇಲ್ಲ, ಶುಕ್ರವಾರ 15, ಶನಿವಾರ 10, ಭಾನುವಾರ 18. ಯಾವಾಗ ಅವನು ಸಂಗೀತ ಹಾಕಿರೋದು? ಹದಿಮೂರು 10 23. ಒಂದು ಎರಡು ಮೂರು ನಾಲ್ಕು. ಯಾವಾಗ ಅವ್ರು ಇಂಗ್ಲಿಷಿಗೆ ಅಡ್ಡ ಹುಟ್ಟಿದ್ರು ಆನರ ಮಗಂದಿ ಕೆಲಸ ಒಂದೇ ತಾಳು. ಹೇ ಗಣೇಶ, ನಿನ್ನ ಕೆಟ್ಟ ಸಂಗೀತಕ್ಕೆ ಅಷ್ಟು ಬೆಂಕಿ ಬಿತ್ತು ಅಲ್ವೋ? ಇಷ್ಟು ರೇಡಿಯೋನ ಜೋರಾಗಿ ಆನ್ ಮಾಡಿ ತಿರುಗಿಸ್ಬಿಟ್ರೆ ಅಲ್ಲಿ ನಾನು ಸಂಬಳ ಲೆಕ್ಕ ಕೋಳಿ ಲೆಕ್ಕ ಬರೆಯಕ್ಕಾಗತ್ತೇನು? ಲೋ ಮೇಸ್ತ್ರಿ, ಯು ಶಟ್ ಅಪ್, ನಿನಗ್ ಗೊತ್ತಿಲ್ಲ. ಈ ಮ್ಯೂಸಿಕ್ ಅದ್ರಲ್ಲಿ ಬರೋ ರಿದಮ್ ಸರಿಯಾಗಿ ನಾ ಮಾಡೋ ಅಡಿಗೆಯಲ್ಲಿ ಇಲ್ಲಿ ಸರಿಯಾಗಿ ಕುದಿಬೇಕು. ಅಂದ್ರೆ ಇದು ಟೇಸ್ಟ್ ಫುಲ್ ಆಗಿರುತ್ತೆ, ಮಾಡಿದ ಅಡಿಗೆ ಯಾವುದನ್ನು ವೇಸ್ಟ್ ಆಗೋದಿಲ್ಲ. ಕುದಿಬೇಕು. ಹೌದು, ನನಗೊಂದು ಕೋಳಿ ಕಾಲ್ ಕೊಡ. ಕೋಳಿ ಕಾಳ ಇಂಪಾಸಿಬಲ್. ನಿನಗೆ ಬೇಕಾದಷ್ಟು ಕೇಳಿದಷ್ಟು ಕೋಳಿ ಕೊಡ್ಸಾನೆ ನಾನು, ನನಗಿಲ್ಲ ಅಂತೀಯನ? ಕೊಡಲ್ಲ. ನಿಂದಮ್ಮಯ್ಯ ಕಾಲ್ ಕೊಡ. ನೀನು ಮೊದಲೇ ತಿಂತೀಯ ನೋಡು. ನೀನು ಮೊದಲು ಲೆಕ್ಕ ಬರೆದು ಆಮೇಲೆ ತಾನೇ ತಗೊಂಡು ಯಜಮಾನ ತೋರಿಸ್ತೀಯ. ಹೌದು, ಹಾಗೆ ನನಗೂ ಇದ್ರಲ್ಲಿ ಒಂದು ಲೆಕ್ಕ ಇದೆ. ಇದು ಸರಿಯಾಗಿ ಬಂದಿದೆಯಾ, ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಮೊದಲು ನಾನು ಟೇಸ್ಟ್ ಮಾಡಿ ಆಮೇಲೆ ಯಜಮಾನ್ ಟೇಬಲ್ ತಂದಿರ್ತೀನಿ. ಅಂತೂ ಇವಾಗ ನೀ ಕೊಡಲ್ಲ. ಕೊಡಲ್ಲ, ಕೊಡಲ್ಲ, ಇಂಪಾಸಿಬಲ್. ಇರ್ಲಿ ಕಣ ಭಟ್ಟ, ನೀನಾಗೆ ಬಂದು ಕಾಲು ಮುಗಿದು ಕಾಲು ತಿನ್ನು ಅಂತ ನನ್ನ ಕಾಲ ಬರುತ್ತೆ ಕಣ. ಇರ್ಲಿ ಕಣ, ಬರೀ ಸ್ಮೆಲ್ಗೆ ಇಷ್ಟು ಸುಸ್ತಾಗೋಗ್ಬಿಟ್ಟ, ಇನ್ನು ಟೇಸ್ಟ್ ಮಾಡಿದ್ರೆ. ಏನ್ ಚೆನ್ನಾಗಿದ್ದೀರಾ ಮೇಸ್ತ್ರಿಗಳ? ನಲವತ್ತು ಒತ್ತಲ್ಲಿ ಒತ್ತೇನೆ. ಐದು ರೂಪಾಯಿ ನಿಧಿ ಕೊಡು. ನಿಧಿ ಯಾವ್ದ್ರಿ ಅದು? ನಿಧಿ ನಿಮ್ ಕಾರ್ಡ್ ಅದು? ಏ ಸತ್ತ ಕೊಡಲ್ವೇನ ಸಂಘ? ಯಾವಾಗ ಸಾಯೋದು? ನಾನು ಸತ್ತಲ್ಲಿ ಕೊಡ್ತಾರ ಅವರು? ಬೇಕಾದ್ರೆ ಇವಾಗಲೇ ಸಾಯಿ ಕೊಡಿಸ್ತೀನಿ. ಹಂಗಾರೆ ನನಗೆ ಸಾಯ್ಬೇಕು. ಉಡ್ಬೇಕು ಅಂದ್ರೆ ಸಾಯ್ಬೇಕಪ್ಪ. ಇದು ಒಳ್ಳೆ ಕಾಟ ಆಯ್ತಲ್ಲಪ್ಪ, ತಗೊಳ್ಳಿ. ಆಯ್ತಾಯ್ತು, ಸರಿಯಾಗ ಬಂತ. ನಿಧಿ ಅದಾವದ್ಲಪ್ಪ ನಿಧಿ. ಕಾಟ ಏನ ನಿನ್ ಕಾಟ? ನನ್ನ ಹತ್ರವೇ ಆಡ್ತಿಲ್ಲ ಹುಡುಗಾಟ ಮಾಡಿಲ್ವಾ? ಸಂಘ ಕಾರ್ಮಿಕರ ಕರ್ಮ ನಿಂಗ ಅದು ಕೊಡು 5 ರೂಪಾಯಿ. ಆ ಸಂಘ ಇವತ್ತ ಹೆರಿಗೆ ಆದ್ರೆ 2,000, ಕರ್ಮ ಕೈನು ಹೆರಿಗೆ ಆದ್ರೆ 1,000. ಮೇಸ್ತ್ರಿಗಳ, ನಾನಂತೂ ಈಗ್ಲೇ ಸಹಾಯಕ್ಕಿಲ್ಲ. ಇನ್ ನನ್ ಹೆರಿಗೆ ಹಾಕೆ, ನನಗಿನ್ನು ಮದುವೆನೇ ಆಗಿಲ್ಲ. ಮುಂಡದ ಇಷ್ಟುದ್ದ ಬೆಳೆದ್ ನಿಂತಿದೆ, ಇನ್ನೂ ಮದುವೆ ಆಗಿಲ್ವೇನು? ಮಾಡ್ಕೊಳ್ಳು, ಮಾಡಿಸ್ತೀನಿ ನೋಡ. ಮದುವೆ ಆದ 1 ತಿಂಗಳು. ಮಗು ಬೇಡ ಅಂದ್ರೆ ಸರ್ಕಾರದವ್ರು ಆಪರೇಷನ್ ಮಾಡ್ತಾರೆ, ಅದಕ್ಕೂ ದುಡ್ಡು ಕೊಡ್ತಾರೆ. ಈ ಮಗು ಬೇಕು, ಹೆರಿಗೆ ಆಗ್ಬೇಕು ಅಂದ್ರೆ ನಮ್ ಸಂಘ ದುಡ್ಡು ಕೊಡುತ್ತೆ. ಎಷ್ಟು ಕೊಡ್ಬೇಕು ಈಗ? ಎಷ್ಟು? 400 ಜನ 5-5 ರೂಪಾಯಿ ಕೊಟ್ಟು ತಗೊಂಡು ಹೋಗಿದ್ದಾರೆ. ಅದನ್ನ ನಿಂದ ಬೇರೆ ಸ್ಪೆಷಲ್ ಕೊಡ. ಇದು ಬೇಕಾಟ ಕೊಡಬೇಡ 5 ರೂಪಾಯಿ ನೋಟ. ಆ ಮೇಸ್ತ್ರಿ ಕಲಿಸ್ತೀನಿ ಇವತ್ತು ನಾನು ಪಾಠ. ಯಾವ ಮೇಸ್ತ್ರಿ? ಯಾವುದೇ ಆದರೂ ಅವನ ಇದೆ. ನೀವೆಲ್ಲ ಆಮೇಲೆ ಬನ್ನಿ, ಈ ಬಟ್ಟ ಲೆಕ್ಕ ಚುಕ್ತ ಮಾಡಬೇಕು. ನೀವೆಲ್ಲ ಆಮೇಲೆ ಬನ್ನಿ. ಇದು ಕೌರ್ಮಿಕರ ಕರ್ಮ ನೀತಿ ಅಂತ ಸಂಘ ಆಗಿಲ್ಲ. ಆ ಸಂಘ ತೋರಿಸುವಾ ಬಂಗ ನೋಡ್ತಾ ಕೈ ಕೊಟ್ಕೊಂಡು ಬಡವರು ಕೈ ಕೊಡ್ತೀವಿ ಅಯೋಗ್ಯ. ಸರಿ, ಇದು ಹೊಸದಾಗಿರೋದು ಯಜಮಾನ ಗೊತ್ತಿಲ್ಲಪ್ಪ. ಯಜಮಾನರು ಗೊತ್ತಿಲ್ಲದಿರ ಉದ್ಭವ ಆಯ್ತು ಸಂಘ. ಅಯೋಗ್ಯ ಬಡವರ ಹತ್ರ ಎಲ್ಲ 5-5 ರೂಪಾಯಿ ವಸೂಲು ಮಾಡಿದ್ಯ. ಮರ್ಯಾದೆ ಅವ್ರ ಹಣ ಕೊಟ್ಬಿಡು, ಇಲ್ಲ ಭೂಗತ ಊತಾಗ್ತೀನಿ. ಇನ್ನ ಇಲ್ಲ, ವಸೂಲು ಮಾಡಿರೋದೆಲ್ಲ ಇಲ್ಲೇ ಇದೆ, ನೀನೇ ತಗೊಂಡೋಗ್ಕೊಡು. ಅಯೋಗ್ಯ ತಂದು ನನ್ನ ನಿಮ್ ಸಂಘಕ್ಕೆ ಮೆಂಬರ್ ಮಾಡ್ಕೊಂಡೇನು? ಇಲ್ವಲ್ಲ. ಮತ್ ಯಾಕೆ ನನ್ ಪೇಮೆಂಟ್ ಕವರ್ ಎಲ್ಲ 10 ರೂಪಾಯಿ ಕಮ್ಮಿ ಇದೆ? 10 ರೂಪಾಯಿ ಕಮ್ಮಿ ಇದೆಯಾ? ನಿಂಗೆ ಎಂತ ಬರೋದು? ಎಂತ ಬರಲ್ಲ, ಮಾಡಲ್ಲ. ಬಂದ್ಬಿಟ್ಟವರ ಹತ್ರ 5-5 ರೂಪಾಯಿ ಹೊಡೆದ್ಯಾ, ನನ್ನ ಹತ್ರ 10 ರೂಪಾಯಿ ಸುಚ್ ಆಫ್ ಮಾಡ್ದ್ಯಾ? ನೋಡು ಸರಿಯಾಗಿದೆ. ಎಣಿಸ್ಕ, ನೀನು ಕೂಲಿ ಬೇಯಿಸೋ ಬರುತ್ತೀವಿ, ನಾ ದುಡ್ಡು ಎಣಿಸ ಬರುತ್ತೇನು. ಸರಿಯಾಗಿಲ್ಲ. ಅದೇ ನಾನು ಕೋಳಿ ಕುತ್ತಿಗೆಗೆ ನಾನು ಕತ್ತಿ ಯಾಕೆ ಪತ್ತೆ ಇಲ್ಲದೆ ಹೋಗ್ತಾ ಇದೆ ಅಂತ ಆವತ್ತಿ ಯೋಚನೆ ಮಾಡ್ತಾ ಇದ್ದೀನಿ. ಇದುವರೆಗೂ 100 ಕೋಳಿ ಪತ್ತೆ ಇಲ್ಲದೆ ಹೋಗಿದೆ, ಅದನ್ನು ನೀವು ಕದ್ದು ಅದರಲ್ಲಿ ವ್ಯಾಪಾರ ಮಾಡ್ತೀಯ. ಯೋಗ್ಯ ನನ್ನ ಮಗನೇ, ನಡಿ ನಡಿ, ಇವತ್ತು ನಡಿ ನೋಡು. ಕೊನೆ ಇನ್ನೊಂದ್ಸಾರಿ ಏನಾದ್ರು ಈ ರೀತಿ ನೀನ್ ಮೋಸ ಮಾಡಿದ್ಯೋ ಸತ್ತೆ ಮಗನೇ.
ಹಾ